ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಇದ್ದೀವಿ. ನಾವೀಗ ಏರ್ಪೇಟೆಯಲ್ಲಿ ಇದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನನ್ನ ಜಿಲ್ಲೆ ಉಳಿಸ್ತೀನಿ ಅಂತ ಯಾವ್ದು ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡಕ್ ಆಗಿಲ್ಲ. ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪಡೆ ತಾಲೂಕೆ. ಇವಂತವ್ರೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡಲ್ಲ, ನಮ್ಮ ಎಕಡೆ ತನಕ ನಾವು ಹೊಡ್ಕೋಬೇಕು. ಮೈತ್ರಿ ಯಾರು? ಜೆಡಿಎಸ್, ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿ ಕಾಲ್ಭಾಗ ಮಾಡಿಲ್ಲ. 2000 ಅಭಿವೃದ್ಧಿ ಏನು ಆಗಿಲ್ಲ ಅವ್ರದ್ದು. ಅವಳಿಗೆ ಸುಮಲಾ ಟಿಕೆಟ್ ಕೊಟ್ಟ ಬಿಜೆಪಿ ಅಂತ ಸೋಲು ಖಚಿತ. ಮಂಡ್ಯ ನೋಡಪ್ಪ, ಈಗ ನಾವು ನಮ್ಮ ಜಿಲ್ಲೆನಲ್ಲಿ 7-6 ಕಾಂಗ್ರೆಸ್ ಗೆದ್ದೈತೆ. ಈ ಸಲ ನಮ್ಮ ಸರ್ಕಾರ ಏನು ಪಂಚ ಯೋಜನೆಗಳನ್ನ ಕೊಟ್ಟಿದೆ, ಗ್ಯಾರಂಟಿಗಳೇನು ಕೊಟ್ಟಿದೆ, ಆ ಗ್ಯಾರಂಟಿ ಮೇಲೆ ಜನ ಖುಷಿಯಾಗಿದ್ದಾರೆ. ಎಲ್ಲ ಬಡವರು ಬಗರು ಎಲ್ಲರಿಂದ ಸ್ವಲ್ಪ ಸಕಾರಾತ್ಮಕವಾಗಿ ಕಾಂಗ್ರೆಸ್ ಪರ ಇದೆ ಮಂಡ್ಯದಲ್ಲಿ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ನಿಶ್ಚಿತ. ಸರ್, ಈಗ ಕಳೆದ ಬಾರಿ ನಿಖಿಲ್ ಅವರು ಕಾಂಗ್ರೆಸ್ ಅಲ್ಲಿ ಬೆಂಬಲ ಅಭ್ಯರ್ಥಿಯಾಗಿ ಈ ಬಾರಿ ಸುಮಲತಾ ಅವರು ಕಳೆದ ಬಾರಿ ಸಿಂಪತಿ ಓಟ್ ಅಂದರೆ ಅವರು ಸರಿಗಟ್ಟಿ ಸ್ವಾಭಿಮಾನ ಅಂತ ಗೆದ್ದರು. ಈ ಬಾರಿ ಅವರಿಗೆ ಟಿಕೆಟ್ ಯಾವ ಪಕ್ಷ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ, ಸೊ ಅವ್ರೇನಾದರೂ ನೋಡಪ್ಪ, ಅವ್ರದ್ದು ಇದೇ ಆಟ ಆಯಿತು ಜೆ ಡಿ ಎಸ್ನವ್ರದ್ದು. ಹೊಸಲ್ಲೆಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ, ಈಗೆಲ್ಲ ಬಿ ಜೆ ಪಿ ಜೊತೆ ಮೈತ್ರಿ. ಜನ ಅಬ್ಸರ್ವ್ ಮಾಡ್ತಾರೆ, ಯಾರು ದಡ್ರಲ್ಲ ಇವತ್ತು ಎಲ್ಲ ಪ್ರಭುತ್ವ ಜನ ಅವರೇ ನಮ್ಮ ಜಿಲ್ಲೆಯಿಂದಲ್ಲ ಅದರಲ್ಲೂ. ಎಲ್ಲಿ ತನಕ ನಡೀತದೆ ಇವ್ರ ಆಟ ಅಲ್ವಾ? ಇವತ್ತು ಏನಿದ್ರು ಕಾಂಗ್ರೆಸ್ ಹಲೆ ಅದೇ, ಕಾಂಗ್ರೆಸ್ ಪರವಾಗಿ ಈ ಸಲ ಎಲೆಕ್ಷನ್ ಆಯ್ತದೆ. ಸರ್, ಈಗ ಕಾಂಗ್ರೆಸ್ ಪರ ಅಂತ ಹೇಳ್ತಿದ್ದಾರೆ, ಕಾಂಗ್ರೆಸ್ ಪರ ಆಗಿದೆ. ಈಗ ಗ್ಯಾರಂಟಿಗಳ ಬಗ್ಗೆ ಕೇಳಿದಾಗ ಒಂದು ಅರ್ಜಿ ನಾವು ಕೇಳಿದಾಗ ಕೂಡ ಗ್ಯಾರಂಟಿಗಳ ಬಗ್ಗೆ ಅಸಂಧಾನ ಕೂಡ ಇದೆ, ಇದು ಇದೆ. ಈಗ ಗ್ಯಾರಂಟಿಗಳ ಮೇಲೆ ನೀವು ಹೋಗ್ತಿರೋದು ಕಾಂಗ್ರೆಸ್ ಪಕ್ಷದವರು ಪರ್ಟಿಕ್ಯುಲರ್ ಓಟ ಗ್ಯಾರಂಟಿ ಮೇಲೆ ಹೋಗ್ತಾರೆ, ಅದು ವರ್ಕೌಟ್ ಆಗುತ್ತಾ ಇಲ್ಲ ಸಿಂಪತಿ ಓಟ್ ಅಂದ್ರೆ ಸುಮಲತಾರು ಕಳೆದ ಬಾರಿ ಮಾಡ್ದಂಗೆ ನಾನು ಮಂಡ್ಯ ಸೋಸೆ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ. ಸೊ ಸಿಂಪತಿ ಇತ್ತು, ಸಿಂಪತಿ ಒಂದು ಟೈಮಲ್ಲಿ ಇತ್ತು, ಅದು ಕೋಟ ಮುಗ್ದೋಯ್ತು ಕಣಪ್ಪ. ಈಗೇನಿದ್ರು ಇವತ್ತಿನ ದಿವಸದಲ್ಲಿ ಏನು ವಾಸ್ತವಾಂಶ ಇದೆ ಅದನ್ನು ಈಗ ಅವರು ಕೆ ಆರ್ ಎಸ್ ಡ್ಯಾಮ್ನ ಬಿರುಕು ಬಿಟ್ಬಿಟ್ಟದೆ ಒಡೆದೈತೆ ಅದೇ ಅಂತೇಳಿ ಭಾವನಾತ್ಮಕವಾದಂಥ ವಿಚಾರನ ರೈತರಲ್ಲಿ ಮೂಡಿಸಿ ರೈತರನ್ನ ಕೆಳದಕ್ಕೆ ಮಾಡಿದ್ರು. ಕೆ ಆರ್ ಎಸ್ ಡ್ಯಾಮ್ ಏನಾಗೈತೆ, ಸುಳ್ಳು ಆ ಸುದ್ದಿಗಳನ್ನ ಹಬ್ಬಿಸಿ ಅವ್ರು ಏನೋ ಒಂದು ಕ್ರಿಯೇಟ್ ಮಾಡ್ಕೊಕ್ಕೆ ಹೋದರು, ಅಲೆ ವೇವ್ ಕ್ರಿಯೇಟ್ ಮಾಡ್ಕೊಕ್ಕೆ ಹೋದರು. ಅದಾಯ್ತಾ, ತಮಗೂ ಗೊತ್ತು ಮಾಧ್ಯಮದವ್ರಿಗೂ ಎಲ್ಲಿ ಬಿಟ್ಬಿಟ್ಟಿದೆ ಅಲ್ವಾ. ಇಂಥ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಅವ್ರೇನೋ ಒಂದು ಪ್ರಚಾರವನ್ನು ಗಿಟ್ಸಕ್ಕೆ ನೋಡಿದ್ರು. ಅವ್ರು ಏನು ಸಿಂಪತಿ ಲಾಸ್ಟ್ ಟೈಮ್ ಇತ್ತೋ ಅದಿಲ್ಲ ಈಗ. ಇವತ್ತೇನಿದ್ರು ಜನ ಏನು ಕೆಲಸ ಮಾಡಿರ್ತಾರೆ ನಮ್ಮ ಸರ್ಕಾರ, ಆ ಸರ್ಕಾರ ಯಾವ ರೀತಿ ಹೋಗ್ತದೆ ಅದ್ರ ಮೇಲೆ ಡಿಪೆಂಡ್ ಇವತ್ತು. ಈಗ ನಿಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರಬಲ ಪೈಪೋಟಿ ಕೊಡುವಂಥ ಅಭ್ಯರ್ಥಿ ನಿಮ್ಮ ವೇಳೆ ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಇಲ್ಲಾಂದರೆ ಪುಟ್ರಾಜ್ ಅವರು ಹೆಸರು, ಎರಡು ಹೆಸರು ಕೇಳ್ಬೇಕಾಗಿ ಇವ್ರು ಆಗ್ತಾರ ಸುಮಲ ಹತ್ರ ಆಗ್ತಾರ ಪೈಪೋಟಿ? ಪೈಪೋಟಿ ನಮಗೆ ಜೆ ಡಿ ಎಸ್ ಅಭ್ಯರ್ಥಿನೇ. ಅಲ್ಲ ಒಟ್ಟು ಅಲ್ಲ ಜಾಸ್ತಿ ಯಾರು ನಿಂತ್ರಿ ಅಂತಲ್ಲ, ಯಾರು ನಿಂತರು ಇಲ್ಲಿರೋದೆ ಕಾಂಗ್ರೆಸ್ ಜೆ ಡಿ ಎಸ್, ಬಿ ಜೆ ಪಿನೂ ಆ ಮಟ್ಟಕ್ಕೇನು ಇಲ್ಲ ಮಂಡ್ಯ ಜಿಲ್ಲೆ ಒಳಗೆ. ಕಷ್ಟ ಈ ಸಲ, ಕಷ್ಟ ಯಾವ ಜೋಡೇದು ಬಂದ್ರೂ ಅಷ್ಟೇ ಲೋಪ, ಕಷ್ಟ ಕಷ್ಟ. ಇವತ್ತು ಜನ ಗ್ಯಾರಂಟಿಗಳಿಗೆ ಒಗ್ಗೋಗವ್ರೆ, ಇವತ್ತು ಬಡವರು ಬಗ್ರಿಗೆ ಇವತ್ತು ಗ್ಯಾರಂಟಿಯಿಂದ ಭಾಳ ಉಪಯೋಗ ಆಗೈತೆ. ಈಗ 2000 ಒಬ್ಬ ಮಹಿಳೆಗೆ ಅಕ್ಕಿಗೆ ಏನು ಕೊಡ್ತಾಯಿತ್ತು 3 ಕೆಜಿ ಅಲ್ಲದೆ ಈಗ ಅವ್ರ ಅಕೌಂಟ್ಗೆ ಹಣ ಹೋಗ್ತಿದೆ. ಆಮೇಲೆ ಸ್ತ್ರೀಶಕ್ತಿ ಏನು, ನಮ್ಮ ಮಹಿಳೆಯರು ಫ್ರೀ ಬಸ್ಸು, ಇದೆಲ್ಲ ಈ ಕಾಂಗ್ರೆಸ್ ಪರವಾಗಿ ವರ್ಕೌಟ್ ಆಯ್ತದೆ. ಈ ಸಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲುವುದು ಖಂಡಿತವಾಗಿ. ಅದಲ್ಲದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ವೇವ್ ಕ್ರಿಯೇಟ್ ಆಗಿದೆ, ಮೋದಿಯಲ್ಲೇ ಹೋಯ್ತಾದೆ, ಭ್ರಮೇಲಿ ಬಿದ್ದೋಗಿದ್ರು ಅವರು ಬಿ ಜೆ ಪಿಯವ್ರು ಮಾತಾಡಿ ಮತ್ತು ಈಗ ನೋಡಿದ್ರಲ್ಲ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿಯ ಘಟಾನುಘಟಿ ಲೀಡ್ರ್ಗಳೆಲ್ಲ ಯಾವ ಥರ ಹೇಳಿಕೆಗಳು ಕೊಡ್ತಾಯಿದ್ರು, ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ ಎಲ್ಲೆಲ್ಲ ಎಂತೆಂಥ ಘಟಾನುಘಟಿಗಳು ಸೋತರು. ಈ ಸಲ ಖಂಡಿತ ಅವರು 400 ತಗತೀವಿ ಅಂತ ಹೇಳ್ತಾರಲ್ಲ ದೇಶದಲ್ಲಿ, ಖಂಡಿತ 405 ಕಾಂಗ್ರೆಸ್ ಸೀಟ್ ಬರ್ತದೆ. 405 ನಮ್ಮದೇನು ಮೈತ್ರಿ ಮಾಡ್ಕೊಂಡಿದ್ದೀವಿ, ಮೈತ್ರಿ ಕೂಟ 405 ಇಡೀ ದೇಶದಲ್ಲಿ ತಗತದೆ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಕಳೆದ ಹಲವು ವರ್ಷಗಳು ಕಾಂಗ್ರೆಸ್ ಆಡಿತು ಮಂಡ್ಯನ, ಮಂಡ್ಯ ಅಂದರೆ ಡೆಲ್ಲಿವರೆಗೂ ಹೆಸರಿದೆ.
ಈ ಸರಿ ಕೂಡ ಸದ್ ಮಾಡ್ತಾರೆ. ಅದೇ ರೀತಿ ಖಂಡಿತ ಅಭಿವೃದ್ಧಿ ಅಂತ ಬಂದಾಗ ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ಲ, ಒಂದ್ ವೇಳೆ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಏನೇನಿದೆ? ಈಗ ಅವ್ರು ಅಭಿವೃದ್ಧಿ ಮಾಡಿದ್ರೆ ಯಾಕಪ್ಪ ಕಳೆದ ವಿಧಾನಸಭೆ ಸೋಲ್ತಾ ಇದ್ರು ಅಲ್ವಾ? ಅಭಿವೃದ್ಧಿ ಆಗದಿರೋದ್ರಿಂದನೇ ತಾನೇ ಅವ್ರು ಸೋತದ್ದು. ಈಗ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಎಲ್ಲ ಕ್ಷೇತ್ರಕ್ಕೂ ಸಹ ಸಮರ್ಪಕವಾದ ಅನುದಾನಗಳನ್ನ ಕೊಡ್ತಾ ಇದ್ದೀವಿ, ಗ್ರ್ಯಾಂಟ್ ಕೊಡ್ತಾವ್ರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರವರು ಎಂತೆ ಕ್ಲಿಷ್ಟ ಕಾಲದಲ್ಲೂ ಸಹ ಅವರು ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರದ ಹಣವನ್ನು ನಿಯೋಗಿಸಿ ಎಲ್ಲರಿಗೂ ಸಹ ಸಮಾನತೆ ಸಹಬಾಳ್ವತೆ ಅನ್ನುವಂಥ ದಿಕ್ಕಿನಲ್ಲಿ ಸರ್ಕಾರನ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಈಗ ಸ್ಟಾರ್ ಚಂದ್ರ ಅವರು ಬಂದಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಅವರು, ಆ ಸ್ಟೇಟ್ಮೆಂಟಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ದೇಹ ಮಂಡ್ಯಗೆ ಅಂತ. ಅಭಿವೃದ್ಧಿ ಕಾರ್ಯಗಳು ಏನೇನು ಮಾಡಬೇಕು? ಈಗ ಸ್ಟಾರ್ ಚಂದ್ರ ಪರಿಚಯ ಇದೆಯಾ ಮಂಡ್ಯಕ್ಕೆ? ಅಲ್ಲ, ಸ್ಟಾರ್ ಅವರ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ಈ ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಕಾಂಗ್ರೆಸ್ನವರು ವ್ಯಕ್ತಿ ನೋಡಿ ಮತ ಚಲಾವಣೆ ಮಾಡಲ್ಲ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಈ ದೇಶದಲ್ಲಿ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಕೈಬಲ ಪಡಿಸ್ಬೇಕು, ಅದೊಂದೇ ನೋಡೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು. ಹಿಂದುತ್ವ ಅದು ಇದು ಏನನ್ನು ಹೇಳ್ಕೊಂಡು ಅವ್ರು ಮಾಡ್ತಾರೆ ಬಿ ಜೆ ಪಿಯವರು, ಬಟ್ ಈ ಸಲ ಅದು ನಡೆಯಲ್ಲ. ಪಕ್ಷ ಮುಖ್ಯ, ಯಾವುದೇ ವ್ಯಕ್ತಿ ಆಗ್ಬೋದು, ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಮಾಡಬೇಕು ಈಗ ಅಭಿವೃದ್ಧಿ, ಅದು ಒಂದ ಎರಡ ಸುಮಾರಿದೆ. ಅದು ಫ್ಯಾಕ್ಟ್ರಿಗಳು ಬರಬೇಕು, ಈ ಮೊದಲೇ ಇಂಪಾರ್ಟೆಂಟ್ ಆಗಿ ಫ್ಯಾಕ್ಟ್ರಿಗಳು, ಐ ಟಿ ಬಿ ಟಿ ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು, ಜನರಿಗೆ ಉದ್ಯೋಗ ಕೊಡಿಸ್ಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಶುಗರ್ ಫ್ಯಾಕ್ಟ್ರಿ ಅದೇನು ರೈತರ ಜೀವನಾಡಿ, ಅದನ್ನು ಸಮರ್ಪಕವಾಗಿ ನಿಲ್ದೇ ಓಡಿಸ್ಬೇಕು. ಈಗ ಪ್ರೈವೇಟ್ ಫ್ಯಾಕ್ಟ್ರಿಗಳು ಓಡ್ತಾನೆ ಇರ್ತವೆ, ಈಗ ಸರ್ಕಾರಿ ಸ್ವಾಮ್ಯದ ಫ್ಯಾಕ್ಟ್ರಿಗಳು ಸರಿಯಾಗಿ ಓಡಲ್ಲ. ಅದನ್ನು ಕಟ್ಟುನಿಟ್ಟಾಗಿ ಆ ಶುಗರ್ ಫ್ಯಾಕ್ಟ್ರಿ ಒಂದು ಚಾಲು ಆಗಿಬಿಟ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಜನಗೆ ಇನ್ನೇನು ಬೇಕಾಗಿಲ್ಲ. ಸರ್, ಇನ್ನೊಂದು ವಿಚಾರ, ಪ್ರಮುಖ ವಿಚಾರ, ನೀರಿನ ವಿಚಾರ ಅಂತ ಬಂದಾಗ ಇಲ್ಲ, ಒಂದು ಕಡೆ ಮಂಡ್ಯ ರೈತರು ಇಲ್ಲ ಈ ಭಾಗದ ರೈತರು ಹಳೆ ಮೈಸೂರು ಭಾಗದ ರೈತರು ಪ್ರೊಟೆಸ್ಟ್ ಮಾಡ್ತಾರೆ, ಒಂದು. ಎರಡನೇ ವಿಚಾರ ಅಂದರೆ ನೀರೇ ಇಲ್ಲ ಈ ಪಬ್ಲಿಕ್, ನಿನ್ನೆ ತಮಿಳ್ನಾಡು ನೀರು ಬಿಟ್ಟಿದೆ, ಇದ್ರ ಬಗ್ಗೆ ನಿಮ್ಮದೇ ಸರ್ಕಾರ ನೀವು ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ತೀರಿ? ಇಲ್ಲಿ ಸಮರ್ಥನೆ ಮಾಡೋ ವಿಚಾರನೇ ಬರಲ್ಲ, ರೈತರಿಗೆ ನೀರು ಕೊಡಬೇಕಿತ್ತು, ನೀರು ಕೊಡಬೇಕಾದಾಗ ಈಗ ಕಾಲುವೆ ಕೆಲಸ ನಡೀತಾರೆ ಅಂದರೆ ಕೊಡಲಿಲ್ಲ, ಅವರು ಒಂದು ಕಟ್ ನೀರು ಕೊಟ್ಟು ಕೆಲಸ ಮಾಡ್ಬೋದಾಗಿತ್ತು. ಎಲ್ಲವನ್ನು ನಾವು ಸರಿ ಅಂತೇಳಿ ಸಮರ್ಸ್ಕಾಗಲ್ಲ, ನಮ್ಮ ತಪ್ಪನ್ನ ನಾವು ಒಪ್ಕೋಬೇಕು. ಈಗ ಮಳೆ ಕೈ ಕೊಟ್ಟಿರೋದ್ರಿಂದ ಪ್ರಕೃತಿ ವಿಕೋಪ, ಪ್ರಕೃತಿ ಮುಂದೆ ಯಾರೂ ಸರಿ ಸಮಾನಾಗಿ ನಿಲ್ಲಕ್ಕಾಗಲ್ಲ, ತಮಗೂ ಗೊತ್ತು, ತಪ್ಪ ಒಪ್ಕೋಬೇಕು. ಈಗ ನಮ್ಮ ಕುಡಿಯೋಕೆ ನೀರಿಲ್ಲ, ಅದಕ್ಕೆ ನೀರಿಲ್ಲ ಅಂತಂದರೆ ಅವರು ಸರ್ಕಾರದ ನಿಯಮಗಳನ್ನ ಆದೇಶಗಳನ್ನ ಪಾಲಿಸ್ಬೋದು, ಆದರೆ ನಮ್ಮ ಕರ್ನಾಟಕದ ಹಿತದೃಷ್ಟಿಯಿಂದ ಅದು ಸಮಂಜಸವಲ್ಲ. ನೀರಿನ ವಿಚಾರ ಅಂತ ಬಂದಾಗ ಪ್ರಮುಖವಾಗಿ ಬರೋದು ಏಪ್ರಿಲಿಂದ ಶುರುವಾಗಿ ಜೂನ್ ಜುಲೈ ಆಗಸ್ಟ್ವರೆಗೆ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಹಾಕಬೇಕು, ಸರ್ವಪಕ್ಷದ ನಿಯೋಗನ ಕರ್ಕೊಂಡು ಹೋಗಬೇಕು, ಪ್ರಧಾನಿಯವ್ರನ್ನ ಭೇಟಿ ಮಾಡಬೇಕು ಮತ್ತೊಂದು ಸಲ. ಅಲ್ಲಿ ಏನು ಪೆಂಡಿಂಗ್ ಇದೆ ಅಪ್ರೂವಲ್ ಕೊಡುವಂಥದ್ದು, ಅರಣ್ಯ ಇಲಾಖೆ ಆಗ್ಬೋದು, ಎನ್ವೈರನ್ಮೆಂಟಲ್ಲಿ ಆಗ್ಬೋದು, ಅದನ್ನು ಪರ್ಮಿಷನ್ ತಕ್ಷಣ ಪಡಿಬೇಕು. ಅದು ಏನಾದ್ರು ಸಿಕ್ಬಿಡ್ತು ಅಂತಂದರೆ ತಮಿಳ್ನಾಡಿಗೂ ಒಳ್ಳೇದಾಯ್ತದೆ, ನಮ್ಮ ರೈತರಿಗೂ ಒಳ್ಳೇದಾಯ್ತದೆ, ಮತ್ತು ಬೆಂಗಳೂರು ಕುಡಿಯೋ ನೀರಿಗೂ ಒಳ್ಳೇದಾಯ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.